ರಾಜ್ಯದ ರೈತರಿಗೆ ಮತ್ತೊಂದು ಭರ್ಜರಿ ಸುದ್ದಿ ಯಡಿಯೂರಪ್ಪನವರ ಸರ್ಕಾರನೇ ಬಿಡುಗಡೆ ಮಾಡಿದ್ದಾರೆ. ಅದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಸಿಗುತ್ತೆ. ಈ ಒಂದು ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಮತ್ತು ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಷನ್ ಬೆಲ್ನ ತಪ್ಪದೇ ಕ್ಲಿಕ್ ಮಾಡ್ತಾ ಆಲ್ ಅಂತ ಬಟನ್ನ ಮರೆಯದೇ ಒತ್ತಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ವಿಡಿಯೋ ನೋಡಿದ ಬಳಿಕ ಎಲ್ಲ ನಿಮ್ಮ ರೈತ ಬಾಂಧವರಿಗೂ ಮರೆಯದೇ ನೀವು ಈ ಒಂದು ವಿಡಿಯೋನ ಶೇರ್ ಕೂಡ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ನೀವು ಕೂಡ ಏನಾದರೂ ರೈತ ಸಮುದಾಯಕ್ಕೆ ಸೇರಿದವರಾಗಿದ್ದರೆ ಬೇಗನೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನೀವು ನನಗೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿದರೆ ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಕೂಡ ಸಿಗುತ್ತೆ. ಮತ್ತು ಇವಾಗ ನಮ್ಮ ರಾಜ್ಯದೆಲ್ಲ ಒಂದು ರೈತರಿಗೆ ಕೇವಲ 13-15 ದಿನಗಳಲ್ಲಿ ಅವರ ರೈತರ ಖಾತೆಗೆ ಹಣ ಜಮಾ ಆಗುತ್ತೆ. ಆದರೆ ಇದು ಯಾವ ಒಂದು ರೈತರಿಗೆ ಅಂತ ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಈ ಒಂದು ವಿಡಿಯೋ ನಿಮಗಾಗಿ ಮಾಡಿದ್ದೇನೆ, ಕರೆಕ್ಟಾಗಿ ಕೇಳಿ. 2019 ಮತ್ತು 20 ಸಾಲಿನ ಒಂದು ಮುಂಗಾರು ಹಂಗಾಮಿನಲ್ಲಿ ಈಗೆಲ್ಲ ಒಂದು ರಾಜ್ಯದ ರೈತರಿಗೆ ಅವರ ಒಂದು ಭತ್ತ ಮತ್ತು ರಾಗಿಯನ್ನು ಖರೀದಿಸಲು ಈ ಒಂದು ಕೇಂದ್ರಗಳನ್ನು ಸ್ಟಾರ್ಟ್ ಕೂಡ ಮಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ. ಹೌದು ಫ್ರೆಂಡ್ಸ್, ಹಲವಾರು ರೈತರು ಭತ್ತ ಮತ್ತು ರಾಗಿಯನ್ನು ತಮ್ಮ ಒಂದು ಹೊಲದಲ್ಲಿ ಬೆಳೆದಿದ್ದರು. ಮತ್ತು ಇದನ್ನು ಕೇವಲ ಅವರು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಮಾತ್ರವೇ ಈ ಒಂದು ಖರೀದಿ ಕೇಂದ್ರಗಳಕ್ಕೆ ಆಹ್ವಾನ ಕೂಡ ಮಾಡಿದ್ದರು. ಆದರೆ ಕೆಲವು ದಿನಗಳಲ್ಲಿ ಈ ಒಂದು ಕೇಂದ್ರಗಳನ್ನು ಬಂದ್ ಕೂಡ ಮಾಡಿದ್ದರು ನಮ್ಮ ರಾಜ್ಯ ಸರ್ಕಾರದಿಂದ. ಆದರೆ ಮತ್ತೆ ಇವಾಗ ಇದನ್ನು ಸ್ಟಾರ್ಟ್ ಕೂಡ ಮಾಡಿದ್ದಾರೆ. ಮತ್ತು ಸ್ಟಾರ್ಟ್ ಮಾಡಿದ ಬಳಿಕ ಕೇವಲ ಮಾರ್ಚ್ 15 ಮಾತ್ರವೇ ಈ ಒಂದು ಅವಧಿಯನ್ನು ವಿಸ್ತಾರ ಮಾಡಿದ್ದರು. ಆದರೆ ಮತ್ತೆ ಇವಾಗ ನಿನ್ನೆ ನಡೆದ ಒಂದು ಘೋಷಣೆಯಲ್ಲಿ ಈ ಎಲ್ಲ ಭತ್ತ ಮತ್ತು ರಾಗಿಯನ್ನು ಖರೀದಿಸುವ ಕೇಂದ್ರಗಳು ಮಾರ್ಚ್ 30 ಮತ್ತು ಮಾರ್ಚ್ 31 ಅವರ ಕಾರ್ಯಗಳನ್ನು ಮಾಡುತ್ತಿದೆ ಎಂದು ಕೂಡ ಘೋಷಣೆ ಕೂಡ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ. ಮತ್ತಿದು ಇವಾಗ ನಮ್ಮ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಇದು ಸ್ಟಾರ್ಟ್ ಕೂಡ ಮಾಡಿದ್ದಾರೆ. ಅಂದರೆ ಇದು ಮಂಗಳೂರು, ಶಿವಮೊಗ್ಗ, ಚಾಮರಾಜನಗರ, ಬೆಂಗಳೂರು ಮತ್ತು ಗದಗ ಮತ್ತು ಹುಬ್ಬಳ್ಳಿ, ಧಾರವಾಡ ಹಲವಾರು ಜಿಲ್ಲೆಗಳಲ್ಲೂ ಸೇರಿದಂತೆ ಹಲವಾರು ರೈತರು ಏನಾದರೂ ನೀವು ಏನಾದರೂ ಈ ಒಂದು ಹತ್ತಿರದ ಜಿಲ್ಲೆಗಳಲ್ಲಿ ಇದ್ದರೆ ನೀವು ಬೇಗನೆ ಆ ಒಂದು ನಿಮ್ಮ ಜಿಲ್ಲೆಗಳಿಗೆ ಹೋಗಿ ನೀವು ಅದನ್ನು ನಿಮ್ಮ ಭತ್ತ ಮತ್ತು ರಾಗಿಯನ್ನು ಖರೀದಿಸುವ ಕೇಂದ್ರಗಳಲ್ಲಿ ನೀವು ಇದನ್ನು ಮಾರಾಟ ಮಾಡ್ಬೋದು. ಮತ್ತು ಇದನ್ನು ಕೇವಲ ಮೊದಲು 16 ಮಾತ್ರವೇ ಅವರು ತೆಗೆದುಕೊಳ್ತಾ ಇದ್ದರು. ಮತ್ತು ಈಗ ಇದರ ಸರಿಸುಮಾರು 40 ಎಲ್ಲ ಒಂದು ಖರೀದಿ ಕೇಂದ್ರಗಳು ತೆಗೆದುಕೊಳ್ಳಬೇಕು ಎಂದು ಕೂಡ ನಮ್ಮ ರಾಜ್ಯದಿಂದ ಆದೇಶ ಕೂಡ ಹೊರಗಡೆ ಮಾಡಿದ್ದಾರೆ. ಮತ್ತು ನೀವು ಕೂಡ ರೈತರಾಗಿದ್ದರೆ ನಿಮ್ಮ ಜಿಲ್ಲೆ ಯಾವುದೆಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ಈಗಲೇ ಕಮೆಂಟ್ ಕೂಡ ಮಾಡಿ. ನಿಮ್ಮ ಕಮೆಂಟ್ಗಾಗಿ ನಾನು ವೇಟ್ ಮಾಡ್ತಾ ಇರ್ತೀನಿ. ಮತ್ತು ನಿಮ್ಮ ಕಮೆಂಟಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಕೂಡ ಸಿಗುತ್ತೆ. ಈ ಒಂದು ಮಾಹಿತಿ, ಈ ಒಂದು ವಿಡಿಯೋವನ್ನೆಲ್ಲ ನಿಮ್ಮ ರೈತ ಬಾಂಧವರಿಗೂ ಶೇರ್ ಮಾಡಿ. ಮತ್ತು ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಮತ್ತೆ ಸಿಗ್ತೀನಿ ನಮಗೆ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.